ವೀಕ್ಷಕರೇ ಇಷ್ಟೆಲ್ಲ ಆಯಿತು ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ ಹಾಸಿಗೆಯನ್ನು ಹಿಡಿದಂಥ ಏಳಲಿಕ್ಕೆ ಆಗದಂಥ ಅಂಥ ರೋಗಿಗಳನ್ನು ತಾವು ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಕಾರ್ನಲ್ಲಿ ಕರ್ಕೊಂಡು ಹೋಗಬೇಡಿ ಅಂಥ ಸಂದರ್ಭದಲ್ಲಿ ತಾವು ಒಂದು ವಿಡಿಯೋ ಮಾಡಿ ಫೋಟೋ ತೆಗಿರಿ ಅವ್ರಿಗೆ ಏನೇನಾಗಿದೆ ಅನ್ನೋದು ತಮ್ಮ ಹಿಂದಿನ ಡಾಕ್ಟರ್ಗಳು ಟೆಸ್ಟ್ ರಿಪೋರ್ಟ್ ಕೊಟ್ಟಿರ್ತಾರೆ ಅದನ್ನು ಒಂದು ನಕಲು ಮಾಡಿಕೊಳ್ಳಿ ಅಥವಾ ಮೂಲ ಪ್ರತಿ ತಗೊಂಡ್ಬನ್ನಿ ತಾವು ಮನೆಯವರೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ಏನೇನು ಸಮಸ್ಯೆ ಇದೆ ಅಂತ ಆ ಒಂದು ಸಮಸ್ಯೆಗಳಿಗೆ ಔಷಧಿಯನ್ನು ತಗೊಂಡೋಗಿ ಅವರೇ ಬರಬೇಕಾದ ಅವಶ್ಯಕತೆ ಇರಲ್ಲ ಗಮನಿಸಿ ಪ್ರತಿ ಬುಧವಾರ ನಮ್ಮ ಬೆಂಗಳೂರು ಕುಣಿಗಲ್ ಹಾಗೂ ಚಿತ್ರದುರ್ಗ ಈ ಮೂರು ಬೆಟ್ಟಗಳಲ್ಲಿ ರಜಾ ಇರುತ್ತೆ ದಯವಿಟ್ಟು ಆ ದಿವಸ ಬರಬೇಡಿ ನಮಗೂ ಬಿಡಬೇಕು ಮತ್ತು ಬಿಡುವಿನಲ್ಲಿ ಸಾಕಷ್ಟು ನಾವು ಕೆಲಸಗಳನ್ನು ಮಾಡ್ಕೋಬೇಕಾಗ್ತದೆ ಬೆಳಗಿನಿಂದ ರಾತ್ರಿವರೆಗೆ ನಾವು ಕೆಲಸ ಮಾಡಿರ್ತೀವಿ ದಣಿವು ಎರಡನೇ ಪ್ರಶ್ನೆ ಮೊದಲನೇದು ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಮೂರನೇದು ನಮ್ಮ ಔಷಧಿಗಳು ಮೂರು ಔಷಧಿಗಳನ್ನು ತಯಾರು ಮಾಡುವಾಗ ಅದರಲ್ಲಿ ಸಾಕಷ್ಟು ಉಷ್ಣತೆ ಇರ್ತದೆ ಅದಕ್ಕೋಸ್ಕರ ತಾವು ಮುಂಜಾಗ್ರತಾ ಕ್ರಮವಾಗಿ ಆ ಉಷ್ಣಕ್ಕೆ ಮನೆ ಮದ್ದು ಏಳು ರೀತಿಯ ತಂಪು ಔಷಧಿಗಳನ್ನು ಹೇಳ್ತೇನೆ ಅದನ್ನು ಮಾಡ್ಕೊಳ್ಳದಿದ್ದರೆ ಮಾತ್ರ ನಮ್ಮ ಔಷಧಿಗಳನ್ನು ಸೇವನೆ ಮಾಡಿ ಇನ್ನು ನಾಲ್ಕನೇದು ಡಾಕ್ಟರು ಈ ರೋಗ ಗುಣ ಆಗೋದಿಲ್ಲ ಇಡೀ ಭೂಗೋಳದಲ್ಲಿ ಈ ಪ್ರಪಂಚದಲ್ಲೇ ಇದಕ್ಕೆ ಔಷಧಿ ಇಲ್ಲ ಅಂತ ಹೇಳಿದರೆ ಯಾರನ್ನೂ ನಂಬಕ್ಕಿಟ್ಬಿಡಿ ಯಾಕೆಂದರೆ ಅವರಲ್ಲಿರೋ ವೈದ್ಯರ ಬಗ್ಗೆ ಮಾತ್ರ ಹೇಳ್ತಾರೆ ವಿನಃ ಬೇರೆ ಬಗ್ಗೆ ಈ ಜಗತ್ತಿನಲ್ಲಿ ಏಳು ವಿಧವಾದ ಔಷಧಿ ಚಿಕಿತ್ಸೆ ಇದೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಇದೆ ಮುಖ್ಯವಾದ್ದು ಏಳು ಆ ಏಳರ ಬಗ್ಗೆ ಅವರಿಗೆ ಮಾಹಿತಿ ಇರಲ್ಲ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅರ್ಥ ಮಾಡ್ಕೊಳ್ಳಿ ಮುಂದೆ ತಾವು ಇಲ್ಲಿ ಬರೋದು ಗಂಟೆಗೊಮ್ಮೆ ನೀರು ಕುಡಿಯೋ ಅಭ್ಯಾಸವನ್ನು ಮಾಡಿಕೊಳ್ಳೋದಕ್ಕೆ ಶಕ್ತಿ ಇದ್ದರೆ ಮಾತ್ರ ಬನ್ನಿ ನನಗೆ ಕುಡಿಯೋದಕ್ಕೆ ಬಯಕೆನೇ ಆಗೋದಿಲ್ಲ ನೀರು ಕುಡಿಯೋಂಗೆ ಅನಿಸೋದಿಲ್ಲ ಅಂದರೆ ಅನಿಸೋ ಹಾಗೆ ಮಾಡೋದಕ್ಕೆ ನಮ್ಮ ಹತ್ರ ಔಷಧಿ ಜಾಸ್ತಿ ಬಯಕೆ ಇದ್ದರೆ ಅದಕ್ಕೂ ಕೂಡ ನಮ್ಮಲ್ಲಿ ಔಷಧಿ ಇದೆ ಕಡಿಮೆ ಮಾಡೋದಕ್ಕೆ ಸಾಮಾನ್ಯ ಸ್ಥಿತಿಗೆ ಮಾಡೋದಕ್ಕೋಸ್ಕರ ಸಿಕ್ಕಾಬಿಟ್ಟೆ ರಾಸಾಯನಿಕ ಔಷಧಿಗಳು ಕೆಮಿಕಲ್ ಔಷಧಿಗಳನ್ನು ತಿಂದು 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 ಸಿಕ್ಕಾಬಿಟ್ಟೆ ಖರ್ಚು ಮಾಡಿ ಮೈಯೆಲ್ಲ ಕುಯಿಸ್ಕೊಂಡು ಬೇರೆ ವಿಧಿ ಇಲ್ಲದೇ ತಮ್ಮ ಪಾಕೆಟ್ ಕೂಡ ಕತ್ತರಿಸ್ಕೊಂಡು ಕೊನೆಯ ಹಂತದಲ್ಲಿ ಬಂದವರು ಎಲ್ಲ ಕಾಯಿಲೆಗಳು ಇಲ್ಲೇ ಗುಣ ಆಗ್ತವೆ ಅನ್ನೋದನ್ನು ಭರವಸೆ ಇಟ್ಕೋಬೇಡಿ ಒಂದು ತಿಂಗಳ ಔಷಧಿಯನ್ನು ತಗೊಂಡು ಹೋಗಿ ಆ ಒಂದು ತಿಂಗಳು ಏನಾಗ್ತದೆ ಅದೇ ಪ್ರಕಾರ ತಾವು ಮುಂದೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮೇ ಪೂರ್ಣ ಜವಾಬ್ದಾರಿ ಹಾಕ್ಬಿಡಿ ನಿಮ್ಮದು ಅರ್ಧ ಜವಾಬ್ದಾರಿ ಇರುತ್ತೆ ಕುಣಿಗಲ್ ಬೆಟ್ಟದಲ್ಲಿ ನಮ್ಮ ಔಷಧೋಪಚಾರ ಪ್ರಾರಂಭ ಆಗೋದಕ್ಕೆ ಇನ್ನೂ ನಾಲ್ಕು ತಿಂಗಳು ಹಿಡಿಯುತ್ತೆ ನೇರವಾಗಿ ಕುಣಿಗಲ್ ಬೆಟ್ಟಕ್ಕೆ ದಯವಿಟ್ಟು ಯಾರೋ ಹೋಗ್ಬೇಡಿ ನಾವು ಅದನ್ನು ತಿಳಿಸ್ತೇವೆ ಕುಣಿಗಲ್ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಪ್ರಕಟಣೆ ಮಾಡಿದಾಗ ಅಷ್ಟೇ ತಾವು ಮುಂದಕ್ಕೆ ಹೋಗ್ಬೋದು ಸದ್ಯದಲ್ಲಿ ಒಂದು ನಾಲ್ಕು ತಿಂಗಳಲ್ಲಿ ಅದು ಪ್ರಾರಂಭ ಆಗ್ಬೋದು ನೋಡಿ ಬಹಳಷ್ಟು ಕಣ್ಣಿನ ರೋಗಗಳು ಕಣ್ಣನ್ನೇ ಕೂಡು ಮಾಡಿರುವಂಥ ಪೊರೆ ಮಧುಮೇಹಿಗಳಿಗಾಗುವಂಥ ವೆಟ್ರಿಯಲ್ ರೆಟಿನೋಪತಿ ಮತ್ತು ಗ್ಲಾಕೋಮಾ ಕಣ್ಣಿನ ಹಿಂಭಾಗದಲ್ಲಿ ನೀರು ತುಂಬಿಕೊಂಡು ಕಣ್ಣಿಗೆ ಕಾಣಿಸ್ತಾ ಇರ್ತದೆ ಇಂಥ ಅನೇಕ ಕಾಯಿಲೆಗಳಿಗೆ ವೈದ್ಯರ ಹತ್ರ ಔಷಧಿ ಇಲ್ಲ ನಮ್ಮ ಭಾರತದಲ್ಲಿ ಇದೆ ನಾವು ಯಾವುದನ್ನು ಕಂಡುಹಿಡಿಯಬೇಕಾಗಿಲ್ಲ ಅಂತಹ ಕಾಯಿಲೆಗಳು ಕೂಡ ನಮ್ಮಲ್ಲಿ ಔಷಧೋಪಚಾರ ಇದೆ ಅಂಥದ್ದನ್ನು ತಾವು ಪಡಿಬೋದು ಪ್ರತಿದಿನ ಇದೇ ಸಮಯಕ್ಕೆ ಏಳು ಮುಕ್ಕಾಲರಿಂದ ಎಂಟು ಗಂಟೆ ಏಳು ನಲವತ್ತೈದರಿಂದ ಎಂಟು ಗಂಟೆಗೆ ತಮ್ಮನ್ನು ಭೇಟಿ ಮಾಡ್ತೇವೆ ತಾವು ನೋಡಿ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ತಿಳಿಸಿ ನೋಡಿ ಚಿತ್ರದುರ್ಗದಲ್ಲಿ ಟೋಕನ್ ಸಿಸ್ಟಮ್ ಇನ್ನೂ ಶುರುವಾಗಿರಲಿಲ್ಲ ಈ ತಿಂಗಳಿನಿಂದ ಶುರುವಾಗಿದೆ ತಾವು ದೂರವಾಣಿಯಲ್ಲಿ ಮೊದಲು ತಮ್ಮ ಸ್ಥಳವನ್ನು ಕಾಯ್ದಿರಿಸಿ ಆಮೇಲೆ ಬರಬೇಕು ಏಕಾಏಕಿ ಬಂದು ನಿರಾಶರಾಗಬೇಡಿ ಮತ್ತು ನಮಗೂ ಒತ್ತಡ ಇರಬೇಡಿ ಬೆಂಗಳೂರಿನಲ್ಲಿ ಈಗಾಗಲೇ ಇದೆ ಅದನ್ನೇ ತಾವು ಅನುಸರಿಸ್ಬೋದು ಯಾರೇ ಮೊದಲ ಸಾರಿ ಬಂದವರು ಬೆಳಗಿನಿಂದ ಸಂಜೆವರೆಗೆ ಇರಬೇಕಾಗ್ತದೆ ಅವರ ಕಾಯಿಲೆಗಳ ಬಗ್ಗೆ ಬೇರೆ ಬೇರೆ ಔಷಧಿಗಳನ್ನು ಹಾಕಿ ಅವ್ರಿಗೆ ಯಾವುದು ಸರಿ ಹೋಗ್ತದೆ ಅಂತ ಕಂಡುಹಿಡಿಬೇಕಾದ್ರೆ ಬೆಳಗಿನಿಂದ ಸಂಜೆವರೆಗೆ ತಾವು ಇರಬೇಕಾಗ್ತದೆ ಆ ಥರ ಸಮಯ ಇದ್ದವರು ಮಾತ್ರ ದಯವಿಟ್ಟು ನಮ್ಮಲ್ಲಿ ಬನ್ನಿ ಎರಡನೇ ಬಾರಿ ಮೂರನೇ ಬಾರಿ ನಾಲ್ಕನೇ ಬಾರಿ ಹೆಚ್ಚುವರಿ ಔಷಧಿಗೆ ಅಲ್ಪ ಸ್ವಲ್ಪ ಇನ್ನೂ ಗುಣ ಆಗಿಲ್ಲ ಅನ್ನೋರು
ಅವರಿಗೆ ಒಂದೆರಡು ಗಂಟೆ ಮೂರು ಗಂಟೆನಲ್ಲಿ ನಾವು ಕಳಿಸ್ಕೊಟ್ಬಿಡ್ತೇವೆ, ಅವರಿಗೆ ಮೊದಲ ಆದ್ಯತೆ ಇರ್ತದೆ. ನಮ್ಮ ಔಷಧಿಯನ್ನು ನಂಬಿ ತಗೊಳ್ಬೇಕು, ನಮ್ಮ ದೇಹದಲ್ಲಿ ಗುಣ ಆಗಲ್ಲ ಅಂತ ಬಹಳ ವೈದ್ಯರು ಹೇಳ್ತಾರೆ. ನಮ್ಮನ್ನು ನಂಬದೇ ಬೇಡ, ಹಾಗೆ ನುಂಗಿ ಅದು ಗುಣ ಆಗ್ತದೆ. ಯಾಕೆಂದರೆ ಬಹುತೇಕ ನಮ್ಮ ಔಷಧಿಗಳು ರೋಗಿಗೆ ಅರಿವಿಲ್ಲದೆ ಕೊಟ್ಟು ಕೂಡ ಆ ಕಾಯಿಲೆಯನ್ನು ಗುಣ ಮಾಡ್ತವೆ. ತುಂಬ ದಡ್ಡರಿರ್ತಾರೆ. ದಡ್ಡು ಅಂದರೆ ಓದಿದ ತಕ್ಷಣ, ಡಿಗ್ರಿ ಆದ ತಕ್ಷಣವೇ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಅಲ್ಲ. ಓದಿ ಅದನ್ನು ಮನನ ಮಾಡಿಕೊಳ್ಳುವಂಥ, ಅನುಸರಿಸುವಂಥ ಶಕ್ತಿ ಬೇಕಾಗ್ತದೆ. ಅಂಥ ಒಂದು ತೀರ್ಮಾನದ ಶಕ್ತಿ ಇಲ್ಲದೆ ಇರೋರು ದಯವಿಟ್ಟು ಬರಬೇಡಿ, ಅಥವಾ ಒಬ್ಬರು ಬುದ್ಧಿವಂತರನ್ನ ಜೊತೆಯಲ್ಲಿ ಕರ್ಕೊಂಬನ್ನಿ. ನಾನು ಎನ್ ಎಸ್ ರೇಣುಕಾ ಪ್ರಸನ್ನ ಅಂತ ತುಮಕೂರಿನಿಂದ ಬಂದಿದ್ದೀನಿ. ಇಲ್ಲಿ ನಡೀತಕ್ಕಂಥ ಯೋಗವನ ಬೆಟ್ಟದ ಮಹಾಸ್ವಾಮಿಗಳ ನಮನಕ್ಕೆ ಸಲ್ಲಿಸುತ್ತಾ, ಹಾಗೂ ಒಂದು ಜಾಹೀರಾತನಿಗೆ ಕೊಡ್ತಕ್ಕಂಥ ಎಲ್ಲ ಮಾಧ್ಯಮಗಳಿಗೆ ನಾನು ಹೇಳೋದು ಅಂದರೆ, ಈ ಒಂದು ಆಯುರ್ವೇದ ಕಲೆ ಪ್ರಾಚೀನವಾದದ್ದು. ಇದನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಇಂಥ ಸ್ವಾಮಿಗಳು, ಅವರ ಕೊಡುಗೆ ಅಪಾರವಾಗಿದೆ. ಇಂಥದನ್ನು ಜನಗಳು ನಂಬ್ತಾ ಇಲ್ಲ. ಏನಂದರೆ ಅಲೋಪತಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿದ ಮೇಲೆ ಕೊನೆಗೆ ಬರ್ತಾರೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ಗೆ ಬರ್ತಾರೆ, ಬಟ್ ಅದರಲ್ಲಿ ಆಲೆ ಕಾಯಿಲೆ ಮೀರಿರ್ತವೆ. ಆದರೂ ಸಹ ಇಲ್ಲಿ ಒಂದು ಭಾಗದಲ್ಲಿ ಸ್ವಾಮಿಗಳು ಈ ಒಂದು ಗಿಡಮೂಲಿಕೆಗಳ ಪ್ರಕಾರ ಮತ್ತು ಆಯುರ್ವೇದಿಕ ಮೂಲಕ ಒಂದು ಚಿಕಿತ್ಸೆ ಕೊಟ್ಟು ಅನೇಕ ಗುಣಮುಖರಾಗಿರ್ತಕ್ಕಂಥ ನಿರ್ದೇಶನಗಳು ನಾವು ಕಾಣ್ತಾ ಇದ್ದೀವಿ. ಮತ್ತು ಈಗ ಇನ್ನೊಂದು, ಈ ಬಂದಾಗ ನಾನು ಪ್ರಥಮ ಬಾರಿಗೆ ಬರ್ತಾ ಇದ್ದೀನಿ. ಈ ಒಂದು ಆಯುರ್ವೇದಿಕ್ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೀನಿ. ನಾನು ಓದಿರ್ತಕ್ಕಂಥದ್ದು, ನಾನು ಸ್ನಾನಕೋತ್ತರ ತೋಟಗಾರಿಕೆಯಲ್ಲಿ ನಾವು ಹಲವು ಗಿಡಮೂಲಿಕೆಗಳ ವಿಷಯಗಳನ್ನ ಓದ್ತೀವಿ ಮತ್ತು ತಿಳ್ಕಂತೀವಿ, ಬಟ್ ಅದನ್ನು ಕಾರ್ಯಗತಕ್ಕೆ ತರಲಿ ವಿಫಲವಾಗಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಈ ಬೆಟ್ಟದವನ ಯೋಗವನ ಬೆಟ್ಟದ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಇಲ್ಲಿಗೆ ಬಂದಾಗ ನನಗೆ ವಿಷಯ ತಿಳಿತು, ಚಿತ್ರದುರ್ಗ ಜಿಲ್ಲೆಯಲ್ಲೂ ಇದೊಂದು ಒಂದು ಆಶ್ರಮನ ಕಟ್ಟಿ ಅಲ್ಲಿಯೂ ಸಹ ಒಂದು ಏನು ಸಾರ್ವಜನಿಕರಿಗೆ ಮತ್ತು ಅನೇಕ ಗುಣಮುಖ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ಒಂದು ಗುಣಮುಖ ಪಡಿಸ್ಲಿಕ್ಕೋಸ್ಕರ, ಜನಗಳ ಸೇವೆ ಮಾಡಲಿಕ್ಕೋಸ್ಕರ ಮುಂದೆ ಬಂದಿದ್ದಾರೆ. ಅದೇ ರೀತಿ ನಾನು ಒಂದು ಸ್ವಾಮಿಗಳಲ್ಲಿ ಭಿನ್ನವಿಸಿಕೊಳ್ಳುವುದು ಏನೆಂದರೆ, ತುಮಕೂರು ಜಿಲ್ಲೆಯ ಸಿದ್ಧರಬೆಟ್ಟ, ಅದು ಯೋಗಿಗಳ ತವರು, ಸಿದ್ಧಪುರುಷರ ನಾಡಾಗಿರ್ತಕ್ಕಂಥದ್ದು. ಅಲ್ಲಿ ಅನೇಕ ಜಾತಿಯ ಗಿಡಮೂಲಿಕೆಗಳಿದ್ದಾವೆ, ಅಲ್ಲಿ ಒಂದು ಸಂಜೀವಿನೂ ಸಿಗ್ತವೆ ಅಂತಕ್ಕಂಥ ಒಂದು ನಂಬಿಕೆ ಸಹ ಇದೆ. ಅದೇ ರೀತಿ ಅನೇಕ ಜನರು ತುಂಬ ದೂರದ ಪ್ರದೇಶಗಳಿಂದ ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಇದು ವೃದ್ಧಿಯಾಗಲಿ, ಈವನ್ ದೇಶದ ಮೂಲೆ ಮೂಲೆಗಳಲ್ಲೂ ಇರತಕ್ಕಂಥ ಜನಗಳಿಗೆ ಈ ಒಂದು ಔಷಧಿ ಗುಣಮಟ್ಟ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಇದು ಇತ್ತೀಚೆಗೆ ಈವನ್ನು ನಮ್ಮ ದೇಶದಲ್ಲೇ ಎಲ್ಲ ಹೊರದೇಶಗಳಲ್ಲೂ ಹೋಗಿದೆ. ಹೊರದೇಶದಲ್ಲೂ ಆಯುರ್ವೇದಿಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಏಕೆಂದರೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಈ ಮಾತ್ರೆಗಳಲ್ಲಿ. ನಾವು ಅಲೋಪತಿ ಮಾತ್ರೆಗಳು ಹೇಗೆ ಅಂದರೆ, ನಾವು ಬೇಗ ಗುಣಮುಖ ಆಗಬೇಕು ಅಷ್ಟೇ, ಅಲ್ಲಿ ನೋಡ್ತಾರೆ ಇಮ್ಮಿಡಿಯೇಟ್ ರಿಲೀಫ್ ಸಿಗಬೇಕು ಅಂತಕ್ಕಂಥ ಒಂದು ಇರುತ್ತೆ. ಹಾಗಾಗಿ ಕೆಲವು ಸ್ಟಿರಾಯ್ಡ್ಸ್ಗಳನ್ನು ಅದು ಇದು ನಾನು ಬಳಸಿಬಿಟ್ಟು ಮಾತ್ರೆಗಳನ್ನ ಕೊಡ್ತಾರೆ, ಬಹು ಬೇಗನೆ ವಾಸಿ ಆಗ್ತವೆ, ಅದು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಒಂದು ಗಿಡಮೂಲಿಕೆಗಳಿಂದ ಯಾವುದೇ ಒಂದು ನಮಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇಲ್ಲಿ ಏನು ಸಿಗ್ತಕ್ಕಂಥದ್ದೆಲ್ಲ ಹೆಚ್ಚು ಕಡಿಮೆ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾಂಬಾರು ಪದಾರ್ಥಗಳಿರ್ಬೋದು ಬೇರೆ ಗಿಡಮೂಲಿಕೆಗಳಲ್ಲೇ ಇರ್ತವೆ. ಆದ್ದರಿಂದ ಈ ಒಂದು ಇದನ್ನು ಜನಗಳು ಹೆಚ್ಚು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ನಾನು ಈ ಮೂಲಕ ನಾನು ನಮನಗಳನ್ನು ಹೇಳುತ್ತಾ ಮತ್ತು ಮಹಾಸ್ವಾಮಿಗಳಿಗೂ ನಾನು ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.